ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಜೀರಾ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ ರೆಸಿಪಿ. ಆ್ಯಂಡ್ ನಿಮ್ಮ ಮನೆಗೆ ಏನಾದರೂ ಸಡನ್ನಾಗಿ ಗೆಸ್ಟ್ ಬಂದರು ಅಂದರೆ ಇದ್ರ ಜೊತೆ ಒಂದು ಸಿಂಪಲ್ ದಾಲನ್ನು ಮಾಡಿ ನೀವು ಸರ್ವ್ ಮಾಡ್ಬೋದು. ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕುಕ್ಕರ್ನ ಬಿಸಿ ಮಾಡಿಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ನಾನು ಚಕ್ಕೆನ ಹಾಕ್ಕೊಂಡಿದ್ದೀನಿ 1 ಇಂಚ್ ಅಷ್ಟು. ಇದೆಲ್ಲ ಆಪ್ಷನಲ್, ನಿಮಗೆ ಬೇಕಂದರೆ ನೀವು ಹಾಕ್ಕೊಳ್ಬೋದು. ನಾನು ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಇದನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ 3 ಲವಂಗನ ಹಾಕಿದ್ದೀನಿ. ನೆಕ್ಸ್ಟು ಮರಾಠಿ ಮೊಗ್ಗು ಬರೋದಲ್ಲ ಅದನ್ನು ಒಂದು ಪೀಸು ಮತ್ತು ಇನ್ನೆರಡು ಚಿಕ್ಕ ಚಿಕ್ಕ ಪೀಸ್ ಅಷ್ಟು ಹಾಕಿದ್ದೀನಿ. ಜಾಸ್ತಿ ಬೇಡ ಅಂದರೆ ನೀವು ಕಡಿಮೆ ಕೂಡ ಹಾಕ್ಕೊಳ್ಬೋದು. ಅದಾದಮೇಲೆ ಪಲಾವ್ ಎಲೆನ ಹಾಕ್ತಾ ಇದ್ದೀನಿ. 2 ಪಲಾವ್ ಎಲೆ ಸಾಕು. ಈಗ ನಾನು 2 ಏಲಕ್ಕಿನ ಬಿಡಿಸಿ ಹಾಕ್ತಾ ಇದ್ದೀನಿ. ಸೊ ದ್ಯಾಟ್ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಅಂತ. ನಿಮಗೆ ಇದೆಲ್ಲ ಹಾಕೋದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಬರೀ ತುಪ್ಪ ಬಿಸಿ ಮಾಡಿಕೊಂಡು ಜೀರಿಗೆನ ಹಾಕಿದ್ರೆ ಆಗುತ್ತೆ. ಬಟ್ ನಾನು ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಇದಿಷ್ಟು ಹಾಕಿದ್ದೀನಿ. ನೆಕ್ಸ್ಟು ನಾನಿಲ್ಲಿ 1-2 ಟೀ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ಜೀರಿಗೆ ಜಾಸ್ತಿ ಇದ್ದಷ್ಟು ಇದು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಇಷ್ಟೊಂದು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಕಡಿಮೆ ಇದ್ದರೂ ನಡೆಯುತ್ತೆ ಅಂದರೆ 1 ಟೀ ಸ್ಪೂನಷ್ಟು ಆ್ಯಡ್ ಮಾಡಿದ್ರು ಸಾಕು. ಈಗ ಇದನ್ನೆಲ್ಲ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ, ಆಗ ಅದರ ಅರೋಮಾ ಎಲ್ಲ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ 1-2 ನಿಮಿಷ ಈ ಥರ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ಅಕ್ಕಿನ ಆ್ಯಡ್ ಮಾಡಬೇಕಾಗುತ್ತೆ. ಈಗ 2 ನಿಮಿಷ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಅಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. 2 ಗ್ಲಾಸಷ್ಟು ಅಕ್ಕಿನ ನಾನು ಯೂಸ್ ಮಾಡ್ತಾ ಇದ್ದೀನಿ. ತೊಳೆದಿಟ್ಟಿರೋ ಅಕ್ಕಿ ನೆನೆಸಿಲ್ಲ ನಾನು. ನಿಮಗೆ ಬೇಕಂದರೆ ನೀವು ನೆನೆಸಿಟ್ಟು ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನಾವು 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬಿಸಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾರ್ಮಲಿ ನಾನು ತಣ್ಣೀರನ್ನು ಯೂಸ್ ಮಾಡ್ತಾ ಇದ್ದೆ, ಇವತ್ತು ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ 4 ಗ್ಲಾಸ್ ನೀರನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ. ಸೊ ಈಗ ನಾನು 4 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತೀನಿ. ನಾಲ್ಕು ಗ್ಲಾಸ್ ನೀರು ಆ್ಯಡ್ ಮಾಡಿದೆ. ಈಗ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಈಗ ಆ್ಯಡ್ ಮಾಡ್ಕೊಳ್ತೀನಿ. ಉಪ್ಪು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ ನಾವು 2 ವಿಸಲ್ ಬರೋವರೆಗೂ ಇದನ್ನು ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ವಿಸಲ್ ಹಾಕ್ಸಿದ್ರೆ ಮುದ್ದೆ ಥರ ಆಗೋಗುತ್ತೆ, ಚೆನ್ನಾಗಿರಲ್ಲ. ಇದು ಸ್ವಲ್ಪ ಉದುರುದ್ರಾಗಿರಬೇಕು. ಸೊ 2 ವಿಸಲ್ ಹಾಕ್ಸಿದ್ರೆ ಸಾಕು. ಸೊ ಈಗ ನಾನು ಬೇಗ ಲಿಡನ್ನು ಕ್ಲೋಸ್ ಮಾಡಿ 2 ವಿಸಲ್ ಹಾಕಿಸ್ತೀನಿ. ಈಗ 2 ವಿಸಲ್ ಆಗಿದೆ. ಸೊ ಈಗ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ. ಈಗ ಒಂದ್ಸಲ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಜಾಸ್ತಿ ಬಿಸಿ ಇದ್ದಾಗ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಮುದ್ದೆ ಆಗೋ ಚಾನ್ಸಸ್ ಜಾಸ್ತಿ. ಸೊ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಉದುರುದ್ರಾಗೆ ಇರಬೇಕು, ನೀವೇ ನೋಡ್ಬೋದು ಇಲ್ಲಿ ಉದುರುದ್ರಾಗೆ ಕಾಣಿಸ್ತಾ ಇದೆ ನಿಮಗೆ. ಆ್ಯಂಡ್ ಅದು ಅಬೆಯಿಂದ ಕ್ಯಾಮ್ರಾ ಸ್ವಲ್ಪ ಬ್ಲರಾಗಿ ಕಾಣಿಸ್ತಾ ಇದೆ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಬಟ್ ಉದುರುದ್ರಾಗಂತೂ ಇತ್ತು. ಫೈನಲ್ ಆಗಿ ತೋರಿಸ್ತೀನಿ ಯಾವ ಥರ ಆಯಿತು ಅಂತ. ಸೊ ಜೀರಾ ರೈಸ್ ರೆಡಿ ಆಗಿದೆ. ಇಷ್ಟೇ ತುಂಬ ಈಸಿಯಾಗಿ ಮಾಡ್ಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಂಟಿಲ್ ದೆನ್, ಬಾಯ್ ಬಾಯ್.